ಪ್ರಕ್ರಿಯೆ ಬಿಗ್ ಬ್ರೇಕಿಂಗ್ಗೆ ಮತ್ತೆ ಸ್ವಾಗತ. ಒಂದು ಮುದ್ರೆಗೆ ಕಾಯುತ್ತಿದ್ದಾರೆ ಸಿಎಂ. ಇನ್ನೂ ಸಿಕ್ಕಿಲ್ಲ ಅವರಿಬ್ಬರ ಭೇಟಿಗೆ ಅವಕಾಶ. ಯಾರು ಇನ್ ಯಾರು ಔಟ್ ಫೈನಲ್ ಆಗುತ್ತಾ ಇವತ್ತು ಸಂಪುಟ ಸರ್ಕಸ್. संपुट विचार के संबंध पट्टे प्रतिदिन कूड़ा कुतूहल जास्ती आगता है. देहलियल मुंदे संपुट सर्जरिया कसरत सीएं पट्टे वरिष्ठर मुद्रे बीड़ता अवंत कुतूहल प्रश्ने देहलियल सीएं बसवराज बोम्मई निन्े समावेश पागंदू हूड़ेदार समावेश मीट मार अमित शा जेपी नड्डा भेटे इनू कूड़ा अवकाश सिक्किल्ल. सो इबरु नायकर अवकाश सिगुत्ता भेटिगे निन्ने देहलियल्ल इबरु नायकरु कूड़ा हीगागि इवत्तु उभय नायकरन्न भेटी माडि ई ओंदु पट्टियन्न फैनल मार्तारा. अमित शा नड्डा भेटिगागि देहलियल्ले इद्दारे. सीएं इंदिन बेंगळूरु प्रवासवन्न रद्दु माडि अल्ले ठिकाणे कूडिदारे. भेटिगे अवकाश सिक्रे संपुट सर्जरी इवत्ते फैनल आगुवंत चांसस् कूड इदे. इन यहा प्रमाण संपुट पुनारचने कई बीडू यार संपुट के सेरिकु हे हत्तु हलव विषय बेहतर चर्चा सीएं बोम्मई डिटेल्स कोडोदिक्के नम देहली ब्यूरो रिपोर्ट आगे धरणीश नेर संपर्कदल्लिदारे. धरणीश संपुट विचार के संबंध पट्टे ना प्रतिदिन कूड़ा हेल्ताने इवत्तागुत्ता नाळे आगुत्ता अंत हेळि सीएम अटलीस्ट सल फाइनल मार्कोल्ले बेकु अंत निर्धारवन्न माडिदारा हेगे. नविता राज्य सचिव संपुट पुनर्रचन कसरत्तु गजप्रसव एन्नुव रीतिनल्लि आगोगिदे. याकेंद्रे प्रति बारी देहली बंदागलू कूड निरीक्षेगळु उट्कोळ्तवे ई बारी सचिव संपुटद पुनर्रचने आगुत्ते होस मंत्रिगळु बर्तारे होस रीतियल्लि सरकार एनो आडळितक्के चुरुकुरन्नु नीडुत्ते अन्नुवंतह निरीक्षेगळु उट्कोळ्तिदेवे. ಮತ್ತೆ ಸಚಿವ ಆಕಾಂಕ್ಷಿಗಳು ಸಹ ಸಹಜವಾಗಿ ಕನಸು ಕಾಣನ್ನು ಕಾಣಲಿಕ್ಕೆ ಆರಂಭಿಸುತ್ತಾರೆ. ಆದರೆ ಈಗ ಏನೋ ಪ್ರತಿ ಬಾರಿ ಕೂಡ ಅವರು ವಾಪಸ್ ಬರಿಗೈಲ್ಲಿದ್ರೆ ಹೋಗ್ತಾ ಇದ್ದಾರೆ. ನೆನ್ನೆ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಬ್ಬರ ಸಮಯಾವಕಾಶವನ್ನ ಕೇಳಿದ್ದಾರೆ. ಅವರು ಕೊಟ್ಟಿರಬಹುದು ಆ ಕಾರಣಕ್ಕೋಸ್ಕರ ದೆಹಲಿಯಲ್ಲೇ ಸಿಎಂ ಉಳಿದಿರಬಹುದು ಅಂತ ಹೇಳಲಾಗ್ತಿದೆ. ಆದರೆ ಇನ್ನೂ ಕೂಡ ಖಾತ್ರಿ ಇಲ್ಲ. ಯಾಕೆಂದ್ರೆ ನೆನ್ನೆ ಅವರ ಶೆಡ್ಯೂಲ್ ಪ್ರಕಾರ ನೆನ್ನೆ ವಾಪಸ್ ಹೋಗಬೇಕಾಗಿತ್ತು. ಸಾಧ್ಯ ಆದ್ರೆ ಹೈಕಮಾಂಡ್ ನಾಯಕರು ಸಿಕ್ಕಿದ್ರೆ ಭೇಟಿ ಆಗಬೇಕಾಗಿತ್ತು. ಬಟ್ ನೆನ್ನೆ ಮತ್ತೆ ಬೆಂಗಳೂರು ವಾಪಸ್ ಹೋಗಬೇಕಾಗಿತ್ತು. ಬೆಂಗಳೂರು ವಾಪಸ್ ಹೋಗಬೇಕಾಗಿದ್ದಂತ ಕಾರ್ಯಕ್ರಮವನ್ನ ಮತ್ತು ಇವತ್ತು ನಿಗದಿ ಮಾಡಿದಂತ ಸಚಿವ ಸಂಪುಟವನ್ನ ಸಚಿವ ಸಂಪುಟದ ಸಭೆಯನ್ನ ರದ್ದು ಮಾಡಿ ದೆಹಲಿನಲ್ಲೇ ಉಳ್ಕೊಂಡಿರೋದ್ರಿಂದ ಇವತ್ತು ಅಮಿತ್ ಶಾ ಮತ್ತು ಜೆಪಿ ನಡ್ಡಾ ಅವರನ್ನ ಭೇಟಿ ಆಗಬಹುದು. ಭೇಟಿ ವೇಳೆ ಯಾವ ರೀತಿಯಲ್ಲಿ ಸಚಿವ ಸಂಪುಟದ ಪುನರ್ರಚನೆಯನ್ನ ಮಾಡಬೇಕು, ಎಷ್ಟು ಜನರನ್ನ ಇಟ್ಕೊಳ್ಳಬೇಕು, ಎಷ್ಟು ಜನರನ್ನ ತೆಗಿಬೇಕು, ಯಾರಿಗೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಮತ್ತು ಅದನ್ನ ಯಾವ ರೀತಿಯಲ್ಲಿ ಆ ಮಾರ್ಗಸೂಚಿ ಅಥವಾ ಮಾರ್ಗದಂಡ ಹೇಗಿರಬೇಕು. ಯಾಕೆಂದ್ರೆ ಈಗ ಇದು ಏನೇ ಅಂದ್ರೂ ಕೂಡ ಈ ಸಲ ಆಗುವಂತ ಸಚಿವ ಸಂಪುಟದ ಪುನರ್ರಚನೆ ಇದೆ ಕೊನೆ. ಯಾಕೆಂದ್ರೆ ಇನ್ನೇನಿದ್ರು ಚುನಾವಣೆ ಬಂದ್ಬಿಡುತ್ತೆ ಮುಂದಿನ ವರ್ಷದ ಅಂತ್ಯಕ್ಕೆ ಅಥವಾ ಈ ವರ್ಷದ ಅಂತ್ಯಕ್ಕೆ ಅಥವಾ ಮುಂದಿನ ವರ್ಷದ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಚುನಾವಣೆ ಬಂದ್ಬಿಡುತ್ತೆ. ಮತ್ತೆ ನೋಡಿ ಈಗ ಬಿಬಿಎಂಪಿ ಚುನಾವಣೆ ಕೂಡ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಚುನಾವಣೆಯ ದೃಷ್ಟಿಯಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು. ಏನೋ ಸೋಶಿಯಲ್ ಇಂಜಿನಿಯರಿಂಗ್ ನ ಮಾಡಬೇಕು, ಜಾತಿ ಜಿಲ್ಲೆಗಳ ಮತ್ತೆ ಈ ಪ್ರದೇಶಗಳಿಗೆ ಕೆಲವು ಕಡೆ ಮಿನಿಸ್ಟರ್ಸೇ ಇಲ್ಲ. ಸೊ ಇವನ್ನೆಲ್ಲವನ್ನ ಮ್ಯಾನೇಜ್ ಮಾಡಬೇಕು. ಬಹಳ ದೊಡ್ಡ ಮಟ್ಟದ ಒತ್ತಡ ಇದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮೇಲೆ. ಫಾರ್ ಎಕ್ಸಾಂಪಲ್ ವಿಜಯೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಒತ್ತಡ ಹೇರ್ತಿದ್ದಾರೆ. ರಮೇಶ್ ಜಾರಕಿಹೊಳಿ, ನಾನು ಈ ಸರ್ಕಾರ ಬರಲಿಕ್ಕೆ ಪ್ರಮುಖವಾದಂತಹ ಕಾರಣ, ನನ್ನನ್ನು ನೀವು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಒತ್ತಡವನ್ನು ಅವರು ಹೇರ್ತಿದ್ದಾರೆ. ಸೊ ಹೀಗೆ ನಾನಾ ರೀತಿಯ ಒತ್ತಡಗಳು ಕೇಳಿಬರ್ತಿರೋದ್ರಿಂದ ಇವತ್ತು ಏನಾಗುತ್ತೆ ಅನ್ನುವಂತಹ ಕುತೂಹಲ ಮೂಡಿದೆ. ಮಹತ್ವ ಕೂಡ ಇದೆ ಇವತ್ತಿನ ಭೇಟಿಗೆ. ನವಿತಾ, ಯಾವ ರೀತಿಯಾಗಿ ಚಾಲೆಂಜಸ್ ಅನ್ನ ಮೆಟ್ಟಿ ನಿಲ್ತಾರೆ ಸಂಪುಟ ಸರ್ಕಸ್ಗೆ ಕೊನೆಯಾಗುತ್ತಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್.